ನಮಸ್ಕಾರ ವೀಕ್ಷಕರೇ ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜುವೆಲರೀಸ್ ಮತ್ತು ಸಿಲ್ಕ್ ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ವಿನಾಕಾರಣ ವಾದ ಪ್ರತಿವಾದಗಳಿಂದ ಸಸ್ಯ ಬಗೆಹರಿಯಲಾರದು ಬದಲಿಗೆ ಶಾಂತ ಚಿತ್ತದಿಂದ ಕೂತ್ಕೊಂಡ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿಯತ್ತೆ ಅಂತ ಹೇಳ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣವಾ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದಿ ತಮ್ಗೆ ಗುರುಜಿ ಇವತ್ತು ಬುಧವಾರ ಯಾವ ವಿಶೇಷ ಮಾಹಿತಿ ನಮ್ಮೆಲ್ಲರಿಗಾಗಿ ಕಾಯ್ತಿದೆ ಅಂತ ಹೇಳ್ತೀರಾ ದೈವಾನುಗ್ರ ಭಕ್ತ ಪ್ರಿಯರೇ ಸಕಲ ವೀಕ್ಷಕ ಬಾಂಧವರೇ ಎಲ್ಲ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಜೀವನದ ಹಾದಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನಾಂತರದಲ್ಲಿ ನಾನೇನೇನು ತಪ್ಪು ಮಾಡಿದ್ದೀನಿ ನನ್ನ ಕರ್ಮಗಳು ಹೇಗೆ ಎತ್ತ ಅಂತ ಎಲ್ಲ ತಿಳ್ಕೋಬೇಕಾದ್ದು ಬಹಳ ಮುಖ್ಯ ಅದರಲ್ಲಿ ತಂದೆ ತಾಯಿಗಳಿಂದ ಬರ್ತಕ್ಕಂಥ ಪಾಪ ಕರ್ಮಗಳು ಹೆಚ್ಚಾಗಿರ್ತಕ್ಕಂಥದ್ದು ಇಂತಿಂತ ದಿವಸ ಅಂತ ತಾಯಿ ಕಡೆಯಿಂದ ಅಂದರೆ ಒಂದು ಮಗು ಎಂಟು ವಯಸ್ಸಿನ ಒಳಭಾಗದಲ್ಲಿದ್ದರೆ ಅದು ಅಕಸ್ಮಾತ್ ಮೃತ್ಯುಪಟ್ಟರೆ ಆ ಎಂಟು ವಯಸ್ಸು ಒಳಗೆ ಅಕಸ್ಮಾತ್ ಆದರೆ ತಾಯಿ ಕಡೆ ಇರತಕ್ಕಂಥ ದೋಷಗಳು ತಂದೆ ಕಡೆ ಇರತಕ್ಕಂಥ ದೋಷಗಳು ಹನ್ನೆರಡು ವಯಸ್ಸುಗಳ ಒಳಗೆ ಸತ್ತಿದ್ದರೆ ಆ ತಂದೆ ಕಡೆ ದೋಷಗಳು ಹದಿನಾರು ವಯಸ್ಸು ಸತ್ತಿದ್ದರೆ ಪರಿಪೂರ್ಣವಾಗಿ ಪಿತ್ರಾರ್ಜಿತ ಋಣಕರ್ಮ ತಂದೆ ತಾಯಿಗಳ ಇಬ್ಬರ ದೋಷಗಳನ್ನು ತಣಿಪೂರ್ಣವಾಗಿ ತೋರಿಸ್ಕೊಡ್ತಕ್ಕಂಥ ಅವಕಾಶ ಇನ್ನು ಅಕಸ್ಮಾತ್ ಹದಿನಾರು ವಯಸ್ಸಿಂದ ಮೇಲ್ಪಟ್ಟು ಸತ್ತರೆ ಅಂದರೆ ಯಾವ ಕಾಲಕ್ಕಾದರೂ ಸತ್ತರೆ ಒಂದು ಮೂವತ್ತಕ್ಕೋ ಇಪ್ಪತ್ತಕ್ಕೋ ಐವತ್ತಕ್ಕೋ ನೂರಕ್ಕೋ ಯಾವಾಗಲೂ ಸತ್ತರೇನೋ ಅವನವನ ಕರ್ಮಾನುಸಾರವಾಗಿ ಅವನು ಮೃತ್ಯು ಅಂತ ಮಧ್ಯದಲ್ಲೇ ಹೀಗೆ ಸತ್ತಾಗ ಇಂತಿಂತ ದೋಷಗಳು ಇದೆಲ್ಲ ಜ್ಞಾಪಕ ಇಟ್ಕೋಬೇಕಾದ ಬಹಳ ಮುಖ್ಯ ಯಾವುದೋ ಒಬ್ಬ ಗಂಡ ಸತ್ತು ಪಕ್ಷದಲ್ಲಿ ವೈದವ್ಯ ಜೀವನ ಇವಳು ಹೊಂದ್ಕೊಂಡಿದ್ರೆ ಗಂಡನಿಗೆ ಪೆನ್ಷನ್ ಆ ಗಂಡನ ಪೆನ್ಷನ್ ಇವಳಿಗೆ ಬರ್ತಾ ಇರುತ್ತೆ ಅಥವಾ ಇವಳು ಸತ್ತು ಹೋಗಿದ್ದರೆ ಖಂಡಿತವಾಗ್ಲೂ ಇವರಿಗೆ ಗಂಡನಿಗೆ ಹೋಗಲ್ಲ ನೋಡಿ ಎಷ್ಟು ವಿಶೇಷ ಅಂದರೆ ಅವಳ ಅಕಸ್ಮಾತ್ ಸತ್ತರೆ ಅವಳ ಮಕ್ಕಳಿಗೆ ಹೋಗುತ್ತೆ ಹೊರತು ಯಾವ ಕಾಲಕ್ಕೂ ಗಂಡನಿಗೆ ಹೋಗೋದಿಲ್ಲ ಅಂದರೆ ರವಿಗೆ ಸಂಚಲನ ಇರೋದೇ ಇಲ್ಲ ಚಂದ್ರನಿಗೆ ಮಾತ್ರ ಸಂಚಲನ ಧನಪ್ರಾಪ್ತಿ ಬುಧನ ಜೊತೆ ಚಂದ್ರ ಇದ್ದಾಗ ಇವತ್ತು ಬುಧವಾರ ವಿಶೇಷ ಅಂದರೆ ಚಂದ್ರನ ಜೊತೆ ಬುಧವಾರ ಇದ್ದಾಗ ವಿದ್ಯೆ ಎಷ್ಟು ಜನಕ್ಕೆ ಬರುತ್ತೆ ಎಷ್ಟು ಜನಕ್ಕೆ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ ವಿದ್ಯೆಯಲ್ಲಿ ಬುದ್ಧಿ ಇದ್ದರೆ ವಿದ್ಯೆಯ ಲಾಭ ಇಲ್ಲದಿದ್ದರೆ ಆ ವಿದ್ಯಾ ಕಾರಕ ಅಧಿಪತಿ ಬುಧ ಆದರೆ ವಿದ್ಯೆಗೆ ಅಧಿದೇವತೆ ಪ್ರತಿದೇವತೆ ಅಂತ ಇಬ್ಬರು ಯಾರು ಅಂದರೆ ಸೂರ್ಯ ಮತ್ತು ಶುಕ್ರ ಶುಕ್ರ ಇದ್ದಾಗ ಭಾಳ ಚೆನ್ನಾಗಿ ಬೇಗ ಬೇಗ ಫಸ್ಟ್ ಕ್ಲಾಸ್ ರ್ಯಾಂಕು ಯಶಸ್ಸು ಕೀರ್ತಿ ಎಲ್ಲ ಕೊಡ್ತಾ ಇರ್ತಾನೆ ಅದೇ ಶುಕ್ರ ಕೆಟ್ಟು ಹೋದಾಗ ಫೇಲ್ ಮಾಡಿಸ್ತಾನೆ ಇರ್ತಾನೆ ಯಾವ ಕಾಲಕ್ಕೂ ಯಾವ ಸಬ್ಜೆಕ್ಟನ್ನು ಪಾಸ್ ಮಾಡಿಸೋಕ್ಕೆ ಬಿಡಲ್ಲ ಅದೇ ರೀತಿಯಾಗಿ ಅವನಲ್ಲಿ ಸೂರ್ಯನ ಜೊತೆ ಶುಕ್ರ ಅಥವಾ ಬುಧನ ಜೊತೆ ಶುಕ್ರ ಇದ್ದರೆ ಇವನಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಆಸಕ್ತಿ ಅಥವಾ ಕೈಗಾರಿಕೆಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಹೊಲಗಳನ್ನು ಯಾವ ಕಾಲ ನಾವುಗಳು ಬಿತ್ತನೆ ಮಾಡ್ಕೊಂಡು ಜೀವನ ಮಾಡೋ ಆಸಕ್ತಿ ಪ್ರಕೃತಿಯ ಆಸಕ್ತಿನೇ ಹೆಚ್ಚಾಗಿರುತ್ತೆ ವಿದ್ಯೆ ಬುದ ಅಂದ್ರೆ ಬುಧ ಅನುಗ್ರಹದಲ್ಲಿ ಅಂದರೆ ಬುಕ್ ಯಾವತ್ತು ಲರ್ನಿಂಗ್ 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 ಅಂತ ಬುಕ್ ವರ್ಮ್ ಆಗಿ ಹೋಗಿರ್ತಾನೆ ಇಪ್ಪತ್ನಾಲ್ಕು ಗಂಟೆ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಆ ಬುಧನ ಸ್ಮರಣೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಓದ್ತಾನೆ ಇರ್ತಾನೆ ಜೀವನಾದ್ಯಂತ ಓದ್ತಾ ಇರೋ ಇವನಿಗೆ ಏನು ವಿಶೇಷ ಅಂದ್ರೆ ಯಾವ ಕಾಲಕ್ಕೂ ಹೊರಗಿನ ಲೋಕವನ್ನ ತೋರಿಸ್ಕೊಡೋದೇ ಇಲ್ಲ ಅದಕ್ಕೆ ರವಿ ಜೊತೆ ಬುಧ ಅಂದ್ರೆ ಏಯ್ ಸ್ವಲ್ಪ ಲೋಕಕ್ಕೆ ಬರೋ ಇಪ್ಪತ್ನಾಲ್ಕು ಗಂಟೆ ಓದ್ತಾ ಇದ್ರೆ ಯಾವಾಗಲೂ ನೀನು ಹೊರಗಡೆ ಬಂದು ಲೋಕಕ್ಕೆ ಕಳ್ಕೊಳ್ಳೋದು ಸರಿ ಆಯಿತು ಹೀಗೇ ಇರ್ತಾನೆ ಶುಕ್ರ ಎಂಟ್ರಿ ದಶೆ ಶುಕ್ರನೋ ಬು ಶುಕ್ರನೋ ಅಥವಾ ಯಾವುದಾದ್ರೂ ಅಂತರ್ಭುಕ್ತಿ ಶುಕ್ರ ಬರ್ತಾನೆ ಅಂದರೆ ರವಿ ದಶೆ ಬುಧ ಭುಕ್ತಿ ಇಲ್ಲ ಬುಧ ದಶೆ ರವಿಭುಕ್ತಿ ಆಗ ಶುಕ್ರ ಎಂಟ್ರಿ ಅಂತಹ ಸಮಯಕ್ಕೆ ಬಂದಾಗ ಹೊರಗಡೆ ಪ್ರಪಂಚದಲ್ಲಿ ಇವರು ಓದೋ ಸಮಯಕ್ಕೆ ಹುಡುಗಿಯರು ಶುಕ್ರ ಅಲ್ಲಿ ಎಂಟ್ರಿ ಹಾಗೇನು ಮಾಡ್ತಾರೆ ಫ್ರೆಂಡ್ಶಿಪ್ ಶುರು ಆಗುತ್ತೆ ಗೊತ್ತಿಲ್ಲದೆ ಎಲ್ಲೋ ಓದ್ತಿರ್ತಾರೆ ನೋಟ್ಸ್ನ ಬರ್ತಾರೆ ಯಾವುದೋ ಒಂದು ಕಾರಣದಿಂದ ಇರ್ತಾರೆ ವಿನಾ ಕಾರಣಕ್ಕೆ ಇವರಿಗೆಲ್ಲ ಏನಾಯ್ತು ಚೂಸ್ತೆ ಸುಮಾರ್ ಏಸ್ತೆ ಡಮಾರ್ ಆ ಥರ ಆಗೋಗ್ತಾರೆ ಹೋಗ್ತಾರೆ ಅದಕ್ಕೆ ಜೀವನದಲ್ಲಿ ಇವ್ರು ನೋಡೋಕ್ಕೆ ಯಾರು ಮಳ್ಳಿ ಇರ್ತಾರೋ ಅವ್ರ ನಂಬಕ್ಕೆ ಆಗಲ್ಲ ಇಂಥವ್ರನ್ನ ಬುಧ ಏನು ಮಾಡ್ತಾನೆ ದಿಢೀರ್ ಅಂತ ಶುಕ್ರ ಶುಕ್ರ ಬಂದು ಯಾವತ್ತೂ ಎಕ್ಸೈಟೆಡ್ ಪ್ಲಾನೆಟ್ ಅಂತ ಒಂದು ಎಕ್ಸೈಟ್ಮೆಂಟು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆಗುತ್ತೆ ಯಾವತ್ತೂ ಸ್ವಲ್ಪ ಮಟ್ಟಕ್ಕೆ ನಿಧಾನಕ್ಕೆ ಓದ್ತಾ ಇರ್ತಾನೆ ಎ ದಡ್ ಶಿಖಾಮಣಿ ಏನೋ ಪಾಸ್ ಆಗ್ತಾ ಇರ್ತಾನೆ ಓಕೆ ಅಂತ ಇರೋ ಸಡನ್ನಾಗಿ ಏನಯ್ಯ ಇವನು ಇಂಥ ಪೆದ್ ನನ್ನ ಮಗ ಎಂಥ ಒಳ್ಳೆ ರ್ಯಾಂಕ್ ತೆಗೆದುಬಿಟ್ಟ ಅನ್ನೋ ರೀತಿ ಬರುತ್ತೆ ಇಂಥ ಅವಕಾಶ ಆಗುತ್ತೆ ಇಲ್ಲ ಫಸ್ಟ್ ಕ್ಲಾಸಕ್ಕೆ ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಮಗ ಯಾಕೋ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗೋಯ್ತು ಏನು ಮಾಡೋದು ವಿದ್ಯಾಭ್ಯಾಸ ಹೀಗೆ ಕಮ್ಮಿ ಆಗ್ತಾ ಇದೆ ಫಸ್ಟೆಲ್ಲ ನೈಂಟಿ ತೆಗಿತಿದೆ ಏಯ್ಟಿ ತೆಗಿತಾನೆ ಈಗ ಫಾಸ್ ಆದರೆ ಸಾಕು ಅಂತ ಕಾಯ್ಕೊಂಡಿದೆ ಈ ಥರ ಆದರೆ ಯಾರು ಮಾಡೋದು ಇದಕ್ಕೆಲ್ಲ ಕಾರಣ ಬುಧ ಶುಕ್ರ ಮತ್ತು ರವಿ ಈ ಬುಧ ಶುಕ್ರ ರವಿ ಈ ಬುಧವಾರದಂದು ರವಿ ಶುಕ್ರ ಇಡೀ ಜಗತ್ತಿಗಿದ್ದರೆ ಏನಾಗುತ್ತೆ ವಿದ್ಯಾ ಸಂಸ್ಥೆಯಲ್ಲಿ ಕೂತಿರ್ತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಟೀಚರ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಪ್ರೊಫೆಸರು ಲೆಕ್ಚರರು ಅಥವಾ ಹೆಚ್ ಓಡಿ ಆಗಿರ್ತಾನೆ ಅವನ ಜೀವನಾ ಪರ್ಯಂತ ಇನ್ನೇನು ಬಿಟ್ರೆ ವೈಸ್ ಪ್ರಿನ್ಸಿಪಾಲ್ ಆಗ್ಬೋದು ಆಗ್ಬೋದು ಅಷ್ಟು ಪೋಸ್ಟ್ ಬಿಟ್ರೆ ಆದ್ಮೇಲೆ ಇನ್ನು ಮುಂದಕ್ಕೇನಾಗ್ಬೋದು ವೈಸ್ ಚಾನ್ಸಲರ್ ಆಗ್ಬೋದು ಅಷ್ಟೇ ಬಿಟ್ರೆ ಇನ್ ಯಾವ ಕಾಲಕ್ಕೂ ಮುಂದಿನ ಪದವಿ ಆಚರಣೆ ಅನ್ನೋದಿಲ್ಲ ಇವತ್ತಿನ ದಿವಸ ವೈಸ್ ಚಾನ್ಸಲರ್ ಪೋಸ್ಟ್ ಆಗಲಿ ಯಾವುದೋ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಲಿ ಚಾನ್ಸ್ಲರ್ ಅಂದರೆ ಆರ್ಡರಿ ಚಾನ್ಸ್ಲರ್ ಯಾವತ್ತಿದ್ರು ಇವತ್ತಿನ ದಿವಸದ ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಗವರ್ನರ್ ಇದ್ದೇ ಇರುತ್ತೆ ಅವರೇ ಡೈರೆಕ್ಟ್ ಆಗಿ ಯೂನಿವರ್ಸಿಟಿಗೆ ಚಾನ್ಸ್ಲರ್ ಆಗ್ತಾರೆ ನಿಜವಾಗ್ಲೂ ಒಂದು ಪ್ರೊಫೆಸರ್ ಆಗಿರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಪಾಠ ಮಾಡ್ತಿರ್ತಾನೆ ಸ್ಕೂಲ್ ಟೀಚರ್ ಆಗಿದ್ದನ್ನು ಇಪ್ಪತ್ನಾಲ್ಕು ಗಂಟೆ ಪಾಠ ಮಾಡ್ತೀನಿ ಇಂಥವ್ರಿಗೆ ರವಿ ಮತ್ತು ಶುಕ್ರನ ಆಕ್ಟಿವೇಶನ್ ಎಂತಂತ ವಿದ್ಯೆ ಇನ್ನು ಮೇಲೆ ಜಗತ್ತಲ್ಲಿ ಇಲ್ದೆ ಹೊಟ್ಟೋಗುತ್ತೆ ಅಂದ್ರೆ ಇಲ್ಲಿಟ್ರೇಟ್ ಆಗ್ತಕ್ಕಂಥವ್ರು ವಿಶೇಷವಾಗಿ ವಿದ್ಯಾಭ್ಯಾಸ ನೋಡಿ ಇವತ್ತು ದಿವಸ ಜನರಲ್ ಟೆಕ್ನಿಕಲ್ ವಿದ್ಯಾಭ್ಯಾಸ ಅವರೆಲ್ಲ ಟೆಕ್ನಿಕಲ್ ಕಲಿತಾರೆ ಇಲ್ದಾರೆ ನರ್ಸಿಂಗ್ ಕಲಿತಾರೆ ಇವತ್ತು ಅಮೆರಿಕ ಆದ್ರೆ ಲಕ್ಷ ರೂಪಾಯಿ ಸಂಬಳ ಸುಮ್ಮನೆ ಅವ್ರ ನರ್ಸ್ ಆಗಿ ಅಥವಾ ಅಟೆಂಡರ್ ಆಗಿ ಅಲ್ಲಿರ್ತಕ್ಕಂಥ ಪೋಸ್ಟ್ ಕೆಲಸವನ್ನ ಡಾಕ್ಟರ್ ಜೊತೆ ಮಾಡ್ಕೊಂಡ್ರೆ ಸಾಕು ನರ್ಸ್ ಟ್ರೈನಿಂಗ್ ಅಂತ ಕರಿತೀವಿ ಇಂಥದ್ದೆಲ್ಲ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಮಾಡ್ಕೊಂಡು ಇವತ್ತು ದಿವಸ ವಿದೇಶದಲ್ಲಿ ಎರಡೆರಡು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಇವತ್ತು ತಿಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿಸ್ತೇವೆ ಅಂದ್ರೆ ಅಲ್ಲಿ ಫಿಟ್ನೆಸ್ ಅಂತ ಬೇಕು ಪೊಲೈಟ್ನೆಸ್ ಕೊಡೋ ಚಂದ್ರ ಅಂದ್ರೆ ತಾಯಿಯಿಂದ ಮಕ್ಕಳು ದೂರವಾಗೋ ಸಮಯ ಬಹಳಷ್ಟು ಜನ ಇವತ್ತು ಕೇರಳ ಇಟ್ಸೇನೆ ನರ್ಸಿಂಗ್ ಕೋರ್ಸ್ಗಳು ಇರತಕ್ಕಂಥದ್ದು ಹೌದಾ ಅದೇ ರೀತಿ ಬುಧ ಅಂದ್ರೆ ಗುರು ಜೊತೆ ಇದ್ದವನಿಗೆ ವಿದ್ಯಾಭ್ಯಾಸ ಇರೋದೇ ಇಲ್ಲ ಬರ್ದಿಟ್ಕೊಂಬಿಡಿ ಇಂಥವ್ರಿಗೆಲ್ಲರಿಗೂ ಒಂದು ಸೂಕ್ತವಾದ ಪರಿಹಾರ ಕೊಡ್ತೀನಿ ಎಲ್ಲರಿಗೂ ವಿದ್ಯೆ ಬರದೇ ಇದ್ದವ್ರಿಗೆ ಒಳ್ಳೆ ವಿದ್ಯೆ ಬರಬೇಕು ಇಪ್ಪತ್ನಾಲ್ಕು ಗಂಟೆ ತಾಯಿ ತಂದೆ ಅಂದರೆ ಯಾವ ಕಾಲಕ್ಕೂ ಮಕ್ಕಳನ್ನ ಓದಿ ಓದಿ ಅಂತ ನೀವು ಡಾಕ್ಟ್ರ್ ಆಗಬೇಕು ಅಂದರೆ ಮಕ್ಕಳು ಡಾಕ್ಟ್ರ್ ಆಗಿದಿವಿಲ್ಲ ಅಥವಾ ನೀವು ವಿಶೇಷವಾಗಿ ಇಂಜಿನಿಯರ್ ಆದರೆ ಅವರೂ ಇಂಜಿನಿಯರ್ ಆಗಬೇಕು ಅಂದರೆ ಸಾಧ್ಯವಿಲ್ಲ ಅಥವಾ ನಿಮ್ಮ ಹಾಸ್ಪಿಟಲ್ ನನ್ನ ಬಿಸ್ನೆಸ್ ಅಂದರೆ ನನ್ನ ಬಿಸ್ನೆಸ್ ನೋಡ್ಕೋಬೇಕು ಅಂದರೆ ಕೆಲವರಿಗೆ ಮಾತ್ರ ಹಬ್ಬ ಟ್ವೆಂಟಿ ಪರ್ಸೆಂಟ್ ಮಾತ್ರ ಬಿಸ್ನೆಸ್ ಪೀಪಲ್ಗೆ ಬಿಸ್ನೆಸ್ ಮಕ್ಳು ಹುಟ್ಟೋದು ಇಲ್ದೇ ಸರ್ವನಾಶ ಮಾಡಕ್ಕೋಸ್ಕರ ರಾಹು ಶುಕ್ರನ ಜೊತೆ ಸೇರ್ಕೊಂಡ್ಬಿಟ್ರೆ ಆ ಬಿಸ್ನೆಸ್ ಏನು ದುಡ್ದಿಡ್ತೀರಾ ಅದು ಸೊನ್ನೆ ಮಾಡೋವ್ರಿಗೂ ಆ ಮಕ್ಕಳು ನಿಮ್ಮನ್ನ ಬಿಡಲ್ಲ ಅಂತ ಒಂದು ಸಂದರ್ಭ ಪ್ರತಿಯೊಬ್ಬರಿಗೂ ಯಾವ ಕಾಲಕ್ಕೂ ಬಿಸ್ನೆಸ್ ಪೀಪಲ್ ಸ್ಟ್ರಿಕ್ಟ್ ಆಗಿಲ್ದೆ ಪಕ್ಷದಲ್ಲಿ ಇದೆಲ್ಲ ನಶಿಸಿ ಹೋಗುತ್ತೆ ಇವತ್ತಿನ ದಿವಸ ಅದೇ ಬುಧವಾರ ಅದೇ ರಾಹು ಬಂದು ಕೂತಿಯೇನೆ ರಾಹು ಜೊತೆಗೆ ಕೂತಿರ್ತಕ್ಕಂಥ ರವಿ ನೇರವಾಗಿ ಕೇತು ನೋಡ್ತಾ ಇದ್ದಾನೆ ಅಂದ್ರೆ ಎಲ್ಲಾ ಇಡೀ ಜಗತ್ತಿನ ವಿದ್ಯಾಭ್ಯಾಸವನ್ನ ಹಾಳ್ ಮಾಡಕ್ಕೆ ಹೊರಟಿರ್ತಕ್ಕಂಥ ರಾಹು ವಿದ್ಯೆಯಲ್ಲಿ ಎಲ್ಲರಿಗೂ ಅರ್ಧರ್ಧ ಆಗ್ತಕ್ಕಂಥದ್ದು ಅಂದ್ರೆ ಆ ಕಾಲದಲ್ಲಿ ಒಳ್ಳೆ ಒಳ್ಳೆ ಪದನ ವಿದ್ಯಾಭ್ಯಾಸನ ಚೆನ್ನಾಗಿ ಓದ್ತಿದ್ರು ಈ ಕಾಲದಲ್ಲಿ ಬರೀ ದುಡ್ಡು ಕೊಡ್ತಿದ್ದೀರಾ ವಿದ್ಯೆಗೆ ಓದ್ಸೋಕ್ಕೆ ಕಳಿಸ್ತಿದ್ದೀರಾ ವಿದೇಶ ಕಳಿಸ್ತೀರಾ ಯಾರು ಓದ್ತಾ ಇಲ್ಲ ಬರೀ ದುಡ್ಡು ಖರ್ಚಾಗ್ತಿದೆ ಯಾಕಂದ್ರೆ ಶುಕ್ರನಿಂದ ಇದಕ್ಕೆಲ್ಲ ಒಂದು ಸೂಕ್ತ ಪರಿಹಾರವನ್ನು ಕೊಡ್ತೀನಿ ಇಡೀ ಜಗತ್ತಿ ವ್ಯಾಪ್ಯವಾಗಿರ್ತಕ್ಕಂತಹ ರವಿಯನ್ನ ನೀವು ಇವತ್ತು ಇದ್ರೆ ಜೀವನ ಪರ್ಯಂತ ಅಳಬೇಕಾಗತ್ತೆ ಹುಷಾರ್ ಈಗ ಬಂದೆ ಕುಜಿ ಒಟ್ಟಿನಲ್ಲಿ ನೀವು ಹೇಳೋ ಹಾಗೆ ವಿದ್ಯೆ ಅಂದ್ರೆ ಬರೀ ಪದವಿಯನ್ನ ಪಡೆಯೋದಕ್ಕೆ ಓದೋದಲ್ಲ ಜ್ಞಾನ ಸಂಪಾದನೆ ಮಾಡೋದಕ್ಕೆ ವಿದ್ಯೆಯನ್ನ ಕಲಿಬೇಕು ಇತ್ತೀಚೆಗೆ ಅದು ಸ್ವಲ್ಪ ಮಾರಕವಾಗ್ತಾ ಇದೆ ಅದ್ರ ಮೇಲೆ ರಾಹು ಪ್ರಭಾವದಿಂದ ಇದಾಗ್ತಿದೆ ಅಂತ ಹೇಳ್ತಿದ್ರಿ